ಭಕ್ತರಿಗೆ ನಿನ್ನೆ ಅನ್ಸಾರಿ ಅವರು ಸಭೆಯೊಂದರಲ್ಲಿ ರಾಮನ ಕುರಿತಾಗಿ ಹಾಗೂ ರಾಮನ ಭಕ್ತರ ಕುರಿತಾಗಿ ಹಿಂದೂಗಳಿಗೆ ಅವಹೇಳನ ಆಗುವ ರೀತಿಯಲ್ಲಿ ಮಾತನಾಡಿದ್ದರು. ಅದನ್ನು ಖಂಡಿಸಿ ಹಿಂದೂ ಕಾರ್ಯಕರ್ತರು ಇಂದು ಅನ್ಸಾರಿ ವಿರುದ್ಧ ಪ್ರತಿಭಟನೆ ಮಾಡಿದ್ದರು. ಅದರ ಉದ್ದೇಶವನ್ನಿಟ್ಟುಕೊಂಡು ಆ ಪ್ರತಿಭಟನೆಗೆ ವಿರುದ್ಧವಾಗಿ ಅನ್ಸಾರಿ ಕಾರ್ಯಕರ್ತರು ಇವತ್ತು ಹಿಂದೂ ಕಾರ್ಯಕರ್ತರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ಮಾಡುತ್ತಿದ್ದಾರೆ. ನೀವು ಪ್ರಾಣ ಭಕ್ತರು, ನೀವು ಪ್ರಾಣ ಮನಳಿ ಭಕ್ತರು. ಹಾಗಾಗಿ ಇನ್ನು ಮುಂದೆ ನಾವು ಪೊಲೀಸ್ ಇಲಾಖೆಯವರು ಇದಾರಂತೇಳಿ ನಾವು ಗೌರವ ಕೊಟ್ಟು ನಾವು ಎಷ್ಟು ಜನ ಇದ್ರು ಅವ್ರಿಗೆ ನಾವು ಮೈ ಸಮಿತಿ ಮುಟ್ಲಿಲ್ಲ. ಇವತ್ತು ನಾವು ಕಾನೂನು ಕಾಪಾಡ್ಕೊಂಡಿವಿ. ಇನ್ನು ಮುಂದೆ ನೀವು ನಿಮ್ಮ ತಾಯಿ ಹುಟ್ಟಿದ್ರೆ ಬರ್ರಿ ಬರ್ರಿ ಬಂದಿದ್ರೆ ಯಾವುದೇ ಕ್ಷಣದಲ್ಲಿ ಎಂಎಲ್ಎ ಹಿಂದೂಗಳ ವಿರುದ್ಧ ಪ್ರತಿಭಟನೆ ಮಾಡುವಾಗ ಅನ್ಸಾರಿ ಕಾರ್ಯಕರ್ತರು ತಮಗೆ ತಾವೇ ಬಡದಾಡಿಕೊಂಡ ಘಟನೆ ನಡೆಯಿತು. ಇದರಲ್ಲಿ ಶಾಮಿದ್ ಮನಿಯಾರ್ ಗುಂಡಾರಂತೆ ವರ್ತಿಸಿ ಅವರನ್ನು ಗದರಿಸುತ್ತಿರುವುದನ್ನು ನೋಡಿದರೆ ಇವರು ಪಕ್ಕಾ ಗುಂಡಾಗಳಂತೆಯೇ ನಡೆದುಕೊಳ್ಳುತ್ತಿದ್ದಾರೆ. ಹಿಂದೂಗಳನ್ನು ಗುಂಡಾಗಳು ಎಂದ ಶಾಮಿದ್ ಮನಿಯಾರ್ ತಾನು ನಡೆದುಕೊಳ್ಳುತ್ತಿರುವ ರೀತಿ ಯಾವ ರೀತಿ ಇದೆ ಎಂದು ತನಗೇ ಗೊತ್ತಿಲ್ಲವೇನೋ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಾನೆ. ಒಂದು ರೀತಿಯಲ್ಲಿ ಗುರುವಿಗೆ ತಕ್ಕ ಶಿಷ್ಯ ಶಾಮಿದ್ ಮನಿಯಾರ್ ಅಂತಾನೇ ಹೇಳಬಹುದು.